ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಅರ್ಧವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈ ವರ್ಷದ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಎಲ್ಲ ಬೋಧನೆಗೆ ಸಂಬಂಧಪಟ್ಟ ಗದ್ಯಪಾಠಗಳನ್ನು ಪೂರ್ಣಗೊಳಿಸಿದ್ದೇವೆ. ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡು ಮುಂಬರುವ ಪರೀಕ್ಷೆಗೆ ಸಿದ್ಧರಿದ್ದೀವಿ. ಮಕ್ಕಳ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಂಕಲನಾತ್ಮಕ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸೋಣ. ವಿಜೇತ ವಿದ್ಯಾರ್ಥಿಗಳಿಗೆ ಕೊನೆಯಲ್ಲಿ ಪ್ರಶಸ್ತಿ ಪತ್ರವನ್ನು ನಾನು ನೀಡುತ್ತೇನೆ. ಈಗ ನಾನು ನೀವೆಲ್ಲ ಸೂಚಿಸಿದ ಹಾಗೆ ಆಕೃತಿ ಆರು ತಂಡಗಳನ್ನ ನಿಮ್ಮ ಅಂಕಗಳನ್ನ ಆಧರಿಸಿ ನಾನು ತಂಡವನ್ನ ಮಾಡಿದ್ದೇನೆ. ಈ ತಂಡಕ್ಕೆ ಈಗಾಗಲೇ ಬೋರ್ಡ್ ಮೇಲೆ ಹೆಸರು ಬರೆದಿರುವ ಹಾಗೆ ನಾನು ತಂಡದ ಹೆಸರುಗಳನ್ನ ಕೊಟ್ಟಿದ್ದೇನೆ. ನಾನು ರಸಪ್ರಶ್ನೆಯನ್ನ ನಿಮಗೆ ನಡೆಸಿಕೊಡ್ತೇನೆ. ತಂಡದ ಅಂಕವನ್ನ ದಾಖಲು ಮಾಡಲಿಕ್ಕೆ ಬಿಎಡ್ ಪ್ರಶಿಕ್ಷಣಾರ್ಥಿಗಳಾದ ಮೇಡಮ್ ಅವರು ಇರ್ತಾರೆ, ಶ್ವೇತಾ ಮೇಡಮ್ ಅವರು ಇರ್ತಾರೆ. ನಿಮಗೆ ಟೈಮ್ ಕೀಪರ್ ಆಗಿ ನಮ್ಮ ಕನ್ನಡ ಶಿಕ್ಷಕರೇ ಆದಂತಹ ಕಾವ್ಯ ಮೇಡಮ್ ಅವರು ನಿಮಗೆ ಟೈಮ್ ಕೀಪರ್ ಆಗಿ ಇರ್ತಾರೆ. ಈಗ ರಸಪ್ರಶ್ನೆ ಸ್ಪರ್ಧೆಯ ನಿಯಮಗಳೇನು ಅಂತಂದ್ರೆ, ಆರು ಸುತ್ತುಗಳಲ್ಲಿ ನಿಮಗೆ ನಾವು ರಸಪ್ರಶ್ನೆಯನ್ನು ನಡೆಸಿಕೊಳ್ತಾ ಹೋಗ್ತೇವೆ. ಹೇಗಿರ್ತದೆ, ಮೊದಲನೇ ಸುತ್ತು ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ನಿಮ್ಮ ಫಸ್ಟ್ ಸೆಮಿಸ್ಟರ್ನ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಎರಡನೇ ಸುತ್ತು ಲೇಖಕರ ಪರಿಚಯವನ್ನ ಆಧರಿಸಿ ಇರ್ತದೆ. ಮೂರನೇ ಸುತ್ತು ಮೊದಲನೇ ಸೆಮಿಸ್ಟರ್ನ ಭಾಗ ಒಂದರಲ್ಲಿ ಇರುವಂತಹ ಒಂದಕ್ಕದ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ನಾಲ್ಕನೇ ಸುತ್ತನ ಅಲಂಕಾರ ಮತ್ತು ಛಂದಸ್ಸಿಗೆ ಸಂಬಂಧಪಟ್ಟಂತೆ, ಇನ್ನ ಪದ್ಯ ಭಾಗವನ್ನ ಕಂಠಪಾಠದ ಪದ್ಯವನ್ನ ರಾಗವಾಗಿ ಹಾಡುವ ತಂಡಕ್ಕೆ ಅಂಕವನ್ನ ಕೊಡಲಾಗ್ತದೆ. ಇನ್ನ ಸಂದರ್ಭಕ್ಕೆ ಒಂದು ಸುತ್ತನ್ನ ಮಾಡಲಾಗ್ತದೆ. ಈ ಸಂದರ್ಭ ಅಥವಾ ಚಿತ್ರ ಪರಿಚಯ ಅಂತ ಹೇಳಿ ನಾವು ಮಾಡ್ಕೊಳ್ತೇವೆ. ಇಲ್ಲಿ ನಿಮಗೆ ಕೆಲವು ಕವಿಗಳ ಚಿತ್ರವನ್ನ ನಾನು ತೋರಿಸ್ತೇನೆ. ಆ ಕವಿಗಳ ಚಿತ್ರವನ್ನ ನೀವು ಪತ್ತೆ ಹಚ್ಚಬೇಕು. ರಸಪ್ರಶ್ನೆ ಪ್ರಾರಂಭ ಮಾಡೋಣ. ನಾನು ಮೊದಲನೇ ಸುತ್ತಿನಿಂದ ಪ್ರಶ್ನೆಯನ್ನ ಕೇಳ್ತಾ ಬರ್ತೇನೆ. ಪ್ರಶ್ನೆ, ಮೊದಲನೇ ಸುತ್ತಿನವರು ಆನ್ಸರ್ ಮಾಡಲಿಲ್ಲ ಅಂತಾದ್ರೆ ಎರಡನೇ ತಂಡಕ್ಕೆ ಪಾಸ್ ಕ್ವಶನ್ ಹೋಗ್ತದೆ. ಪಾಸ್ ಕೇವಲ ಒಂದು ತಂಡಕ್ಕೆ ಮಾತ್ರ, ಮೂರನೇ ತಂಡಕ್ಕೆ ಪಾಸ್ ಹೋಗುವುದಿಲ್ಲ. ಅರ್ಥ ಆಯ್ತಾ? ಒನ್ ಟೀಮ್ ನ ಹೇಳಿಲ್ಲ ಅಂದ್ರೆ ಎರಡನೇ ಟೀಮಿಗೆ ಪಾಸ್ ಹೋಗ್ತದೆ, ಮೂರನೇ ಟೀಮಿಗೆ ಪಾಸ್ ಹೋಗುವುದಿಲ್ಲ. ಕೆಲವು ಪ್ರಶ್ನೆಗಳು ಮಾತ್ರ, ಇನ್ ಕೆಲವು ಪ್ರಶ್ನೆಗಳು ಪಾಸ್ ಆಗ್ತದೆ. ಯಾವ ಪ್ರಶ್ನೆಗಳು, ಯಾವ ಪ್ರಶ್ನೆಗೆ ಆಯ್ಕೆಗಳಿರ್ತದೋ, ಮಲ್ಟಿಪಲ್ ಚಾಯ್ಸ್ ಇರ್ತದೋ, ಅದು ಕೇವಲ ಒಂದಕ್ಕೆ ಮಾತ್ರ ಅವಕಾಶ. ಮಲ್ಟಿಪಲ್ ಚಾಯ್ಸ್ ಇಲ್ಲ, ನೇರ ಉತ್ತರ ಕೊಡಬೇಕು ಅಂದ್ರೆ ಅದು ಆರು ಸುತ್ತುಗಳಿಗೆ ಪಾಸ್ ಆಗ್ತದೆ. ಅರ್ಥ ಆಗ್ತದೆ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ, ನಾನು ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಇವುಗಳಲ್ಲಿ ಯಾವ್ದು ಅಂತ ಕೇಳ್ದಾಗ ಅವನೊಂದು ಹೇಳ್ತಾನೆ, ಇವನೊಂದು ಹೇಳ್ತಾರೆ, ಅವನೊಂದು ಹೇಳ್ತಾರೆ. ಸರಿ ಉತ್ತರ, ಅರ್ಥ ಆಯ್ತಾ? ಹಾಗಾಗಿ ಪಾಸ್ ಕ್ವಶನ್ಸ್ ಮಾಡುವಾಗ ಎಂಸಿಕ್ಯೂ ಕ್ವಶನ್ಸ್ ಗಳಿಗೆ ಒಂದೇ ಪಾಸ್ ಇರ್ತದೆ. ನೇರ ಪ್ರಶ್ನೆಗೆ ಹತ್ತು ಅಂಕ, ಪಾಸ್ ಕ್ವಶನ್ಗೆ ಐದು ಅಂಕ. ಓಕೆನಾ? ಶುರು ಮಾಡೋಣ. ನಿಮಗೆ ಉತ್ತರವನ್ನ ಕೊಡ್ಲಿಕ್ಕೆ ಒಂದು ನಿಮಿಷಗಳ ಕಾಲಾವಕಾಶ ಇರ್ತದೆ. ಮೊದಲ ಸುತ್ತು ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಮೊದಲನೇ ಸುತ್ತಿನ ಪ್ರಶ್ನೆ ಪಂಪ ತಂಡಕ್ಕೆ, ಪ್ರಶ್ನೆ ಹೀಗಿದೆ. ಮ್ಯ ಣ ನ ಮ ಈ ಐದು ಅಕ್ಷರಗಳನ್ನ ವರ್ಣಮಾಲೆಯಲ್ಲಿ ಏನೆಂದು ಕರೆಯುತ್ತೇವೆ? ಣ್ಯ ಣ ನ ಮ ಈ ಐದು ಅಕ್ಷರಗಳನ್ನ ವರ್ಣಮಾಲೆಯಲ್ಲಿ ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಪಂಪ ತಂಡಕ್ಕೆ ಹತ್ತು ಅಂಕ. ಎರಡನೇ ಪ್ರಶ್ನೆ ತಂಡ ಎರಡಕ್ಕೆ, ತಿನ್ನು ತಿನ್ನಲಿ ಮಾಡಲಿ ಮಾಡಲು, ಇನ್ನೊಮ್ಮೆ ಗಮನಿಸಿ, ತಿನ್ನು ತಿನ್ನಲಿ ಮಾಡಲಿ ಮಾಡಲು ಇವುಗಳಲ್ಲಿ ನಿಷೇಧಾತ್ಮಕ ರೂಪ. ಜೋರ ಕೇಳಿ ಹೇಳಬೇಕು, ಮಾಡಲು ಸರಿಯಾದ ಉತ್ತರ ಹತ್ತು ಅಂಕ. ಮೂರನೇ ಪ್ರಶ್ನೆ ಮೂರನೇ ತಂಡ ನೇಮಿಚಂದ್ರ ತಂಡಕ್ಕೆ, ಅಷ್ಟು ಇಷ್ಟು ಪೂರ್ವೋತ್ತರ ಮೂರು ನಾಲ್ಕು ಒಳ್ಳೆಯ ಕೆಟ್ಟ, ಇನ್ನೊಮ್ಮೆ, ಅಷ್ಟು ಇಷ್ಟು ಪೂರ್ವೋತ್ತರ ಮೂರು ನಾಲ್ಕು
ಒಳ್ಳೆಯ ಕೆಟ್ಟ ಇವುಗಳಲ್ಲಿ ದಿಗ್ವಾಚಕ ಪದ ಯಾವುದು? ಹೇಳಲ್ಲ, ಎರಡು ಬಾರಿ ಹೇಳಿದ್ದೀನಿ ನಾನು, ಕೇಳಿಸ್ಬೋದು. ಪ್ರಶ್ನೆ ರಿಪೀಟ್ ಆಗಬಹುದು. ಒಬ್ಬರಿಗಷ್ಟೇ ಪಾಸ್ ಇರುತ್ತದೆ, ನಿಮಗೆ ಮಾತ್ರ. ಸರಿಯಾದ ಉತ್ತರ ಪೂರ್ವೋತ್ತರ. ನಾಲ್ಕನೇ ತಂಡಕ್ಕೆ ಪ್ರಶ್ನೆ, ಸರಿಯಾದ ಪ್ರಶ್ನೆ ಕೇಳಿಸ್ಕೊಳ್ಳಿ, ಒಂದೇ ಬಾರಿ ಹೇಳೋದು. ಕಂಬನಿ, ಹೂದೋಟ, ದಿಗಂತ, ಮಳೆಗಾಲ, ಇವುಗಳಲ್ಲಿ ಆದೇಶ ಸಂಧಿಯಲ್ಲದ ಪದ. ಇವುಗಳಲ್ಲಿ ಆದೇಶ ಸಂಧಿಯಲ್ಲದ ಪದ ಕಂಬನಿ, ಹೂದೋಟ, ಮಳೆಗಾಲ, ದಿಗಂತ. ಸರಿಯಾದ ಉತ್ತರ ಯಾವ ಸಂಧಿ? ದಿಗಂತ. ದಿಗಂತ ಯಾವ ಸಂಧಿ? ಯಾರು ಹೇಳ್ತೀರಿ? ನನ್ನ ಪ್ರಶ್ನೆನೇ ಆದೇಶ ಸಂಧಿ ಅಲ್ಲದ ಪದ ಅಂತ ಹೇಳಿದ್ರಿ. ಅದೇ ದಿಗಂತ ಯಾವ ಸಂಧಿ? ದಿಗಂತ ಯಾವ ಸಂಧಿ? ಯಾರು ಹೇಳ್ತೀರಿ? ದಿಕ್ ಪ್ಲಸ್ ಅಂತ ದಿಗಂತ. ಜತ್ವಾನ ಜಸ್ತ್ವ ಕುತ್ಕೊಳ್ಳಿ. ಈಗ ಐದನೇ ಪ್ರಶ್ನೆ, ಗೋವಿಂದ ಪೇತಕ್ಕೆ. ಕರ್ಮಪದವನ್ನು ಬಯಸುವ ಧಾತುಗಳಿಗೆ ಏನೆಂದು ಕರೆಯುತ್ತೇವೆ? ಜೋರ ಕೇಳಮ್ಮ. ಸರಿಯಾದ ಉತ್ತರ ಚಪ್ಪಳ ಬರಲಿ, ಸಕರ್ಮಕ ಧಾತು. ಆರನೇ ತಂಡಕ್ಕೆ ಪ್ರಶ್ನೆ, ಕೊಡಗಿನ ಗೌರಮ್ಮ ತಂಡ. ನೊಸಲ ಒಡೆದು ರಕ್ತ ಸುರಿಯಿತು, ನೊಸಲೊಡೆದು ರಕ್ತ ಸುರಿಯಿತು, ನೊಸಲು ಪದದ ಅರ್ಥವೇನು? ಸರಿಯಾದ ಉತ್ತರ ಹತ್ತು ಅಂಕ. ಮೊದಲನೇ ವ್ಯಾಕರಣಾಂಶ ಸುತ್ತಿನಲ್ಲಿ ಎಲ್ಲರೂ ಕೂಡ ಸಮಾನ ಅಂಕವನ್ನು ಪಡೆದಿದ್ದೀರಿ. ಈಗ ಎರಡನೇ ಸುತ್ತಿಗೆ ಹೋಗೋಣ. ಮೊದಲನೇ ಸುತ್ತಿನಲ್ಲಿ ನೀವೆಲ್ಲ ಬೋರ್ಡ್ ಅನ್ನು ಗಮನಿಸಿ, ಎಲ್ಲರೂ ಕೂಡ ಹತ್ತು ಅಂಕವನ್ನು ಪಡೆದಿದ್ದೀರಿ. ಲೇಖಕರ ಪರಿಚಯ ಈ ಸುತ್ತು ಆರನೇ ಸುತ್ತಿನಿಂದ ಪ್ರಾರಂಭ ಆಗ್ತದೆ. ಪಾಸ್ ಕ್ವಶನ್ ಐದಕ್ಕೆ ಬರ್ತದೆ. ರಂಗನಾಥ ಶರ್ಮಾ ಈ ಕವಿಯು ಪಡೆದ ಒಂದು ವಿಶೇಷ ಬಿರುದು ಯಾವುದು? ರಂಗನಾಥ ಶರ್ಮಾ ಎಂಬ ಸಾಹಿತಿಯು ಪಡೆದ ವಿಶೇಷ ಬಿರುದು ಯಾವುದು? ಇನ್ನೊಮ್ಮೆ ಹೇಳಿ. ತಪ್ಪು ಉತ್ತರ. ಪಾಸ್ ಆಗಿದೆ. ಬೇಗ ಹೇಳ್ಬೇಕು. ತಪ್ಪು ಉತ್ತರ. ನಿಮಗೆ ಪಾಸ್ ಆಗಿದೆ. ಸ್ಪಷ್ಟ ಉಚ್ಚಾರ ಇರಬೇಕು. ಸರಿಯಾದ ಉತ್ತರ ಐದು ಅಂಕ. ತಂಡ ನಾಲ್ಕಕ್ಕೆ. ಗೋವಿಂದ ಪೈ ತಂಡಕ್ಕೆ ಪಾಸ್ ಅಂಕ. ಹಿಂದುಮತಿ ರಮಾಣಿ ತಂಡಕ್ಕೆ ಪಾಸ್ ಐದು ಅಂಕ. ನೇರ ಪ್ರಶ್ನೆ ನಿಮಗೆ ಇದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಶಿವರಾಮ ಕಾರಂತರ ಕೃತಿ ಯಾವುದು? ಜ್ಞಾನಪೀಠ ಪ್ರಶಸ್ತಿ ಪಡೆದ ಶಿವರಾಮ ಕಾರಂತರ ಕೃತಿ ಯಾವುದು? ಆಲೋಚನೆ ಮಾಡಿ. ಬೆಳಗಿನ ತಾಣ ಜಯಪುರ ಅನ್ನೋ ಗದ್ದೆ ಪಾಠವನ್ನು ಬರೆದಿದ್ದಾರೆ. ಸಮಯ ಬಿಡ್ತಾ ಇದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕಾರಂತರ ಕೃತಿ. ತಪ್ಪು ಉತ್ತರ. ಪಾಸ್ ಆಗಿದೆ ನಿಮಗೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ. ತಪ್ಪು ಉತ್ತರ ನಿಮಗೆ. ಮೂಗಜ್ಜಿಯ ತಪ್ಪು ಉತ್ತರ.
ಕನಸುಗಳು ಮೊದಲ ಉತ್ತರವನ್ನು ನಾವು ಪರಿಗಣಿಸ್ತೀವಿ, ನೀವು ಡಿಸ್ಕಷನ್ ಮಾಡಬೇಕು. ಎರಡನೇ ತಂಡ ಕುವೆಂಪು ತಂಡಕ್ಕೆ ಐದು ಪಾಸ್ ಅಂಕಗಳು. ನೇರ ಪ್ರಶ್ನೆ ಯಾರಿಗೆ ಈಗ? ಮೂರನೇ ತಂಡ ಹಿಂದೂ ಮತ್ತು ರಾಮಾಯಣ ತಂಡಕ್ಕೆ. ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇವರು ಜನಿಸಿದ್ದು ಎಷ್ಟರಲ್ಲಿ? ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇವರು ಜನಿಸಿದ್ದು ಎಷ್ಟರಲ್ಲಿ? ತಪ್ಪು ಉತ್ತರ. ನಿಮಗೆ ಪಾಸ್ ಆಗಿದೆ ಅಲ್ಲ, ಕ್ಷಮಿಸಿ ಈ ಕಡೆ ಪಾಸ್ ಆಗಿದೆ. ತಪ್ಪು ಉತ್ತರ, ಕ್ಷಮಿಸಿ. ಸರಿ ಉತ್ತರ, ಸರಿ ಉತ್ತರ, ಪಾಸ್ ಮಾಡಿಸ್ಬೋದು. 1931 ಸರಿ ಉತ್ತರ. ತಂಡ ಮೂರು ನೇಮಿಚಂದ್ರ ತಂಡಕ್ಕೆ ಐದು ಅಂಕ. ನೇರ ಪ್ರಶ್ನೆ ಈಗ ನೇಮಿಚಂದ್ರ ತಂಡಕ್ಕೆ. ಭಾರತದ ಉಪರಾಷ್ಟ್ರಪತಿಯನ್ನಾಗಿ ಸರ್ವಪಲ್ಲಿ ರಾಧಾಕೃಷ್ಣನನ್ನ ನೇಮಿಸಿದವರು ಯಾರು? ರಾಧಾಕೃಷ್ಣನ್ ಅವರನ್ನ ಭಾರತದ ಉಪರಾಷ್ಟ್ರಪತಿಯನ್ನಾಗಿ ನೇಮಿಸಿದವರು ಯಾರು? ಭಾರತದ ಉಪರಾಷ್ಟ್ರಪತಿಯಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು ನೇಮಿಸಿದವರು ಯಾರು? ಸಮಯ ಮೀರ್ತಾ ಇದೆ. ಪಾಸ್ ಪಾಸ್ ಆಗಿದೆ. ಸರಿಯಾದ ಉತ್ತರ ಐದು ಅಂತ ಚಪ್ಪಳ ಹೊಡಿಬೇಕು. ಎರಡನೇ ತಂಡಕ್ಕೆ ಎರಡು ಪಾಸ್ ಅಂಕಗಳು ಬಂದಿದೆ. ನೇರ ಪ್ರಶ್ನೆ ಎರಡನೇ ತಂಡಕ್ಕೆ ಪ್ರಶ್ನೆ ಹೀಗಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪಾದಚಲಿಸೆ ವರ್ಣದಲ್ಲಿ ಎಂದು ತನ್ನ ಬಗ್ಗೆ ಹೇಳಿಕೊಂಡ ಕವಿ ಯಾರು? ಸರಿಯಾದ ಉತ್ತರ ನೇರ ಪ್ರಶ್ನೆ ಹತ್ತು ಅಂಕ. ಮುಂದಿನ ಪ್ರಶ್ನೆ ಒಂದನೇ ತಂಡ ಪಂಪಾ ತಂಡಕ್ಕೆ ಎರಡನೇ ಸುತ್ತಿನ ಕೊನೆಯ ಪ್ರಶ್ನೆ ಇದು. ಜನರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ನೀಡಿದ ಅರಸರು ಯಾವ ಸಾಮ್ರಾಜ್ಯದವರು? ಜನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಕೊಟ್ಟವರು ಯಾವ ಸಾಮ್ರಾಜ್ಯದ ಅರಸರು? ಸರಿಯಾದ ಉತ್ತರ ಹತ್ತು ಅಂಕ. ಚಪ್ಪಾಳೆ ಹೊಡಿಬೇಕು. ಈಗ ಎರಡನೇ ಸುತ್ತಿನ ಅಂಕಗಳನ್ನು ನಾವು ಈ ಕಡೆ ಗಮನಿಸೋಣ. ಪಂಪಾ ತಂಡಕ್ಕೆ 20 ಅಂಕಗಳು ಒಟ್ಟು. ಕುವೆಂಪು ತಂಡಕ್ಕೆ 30 ಅಂಕಗಳು. ನೇಮಿಚಂದ್ರ ತಂಡಕ್ಕೆ 15 ಅಂಕಗಳು. ಇಂದುಮತಿ ರಮಾಣಿ ತಂಡ 15 ಅಂಕ. ಗೋವಿಂದ ಪೈ 10 ಅಂಕ. ಕೊಡಗಿನ ಗೌರಮ್ಮ ತಂಡ 10 ಅಂಕಗಳನ್ನು ಗಳಿಸಿದ್ದು. ಈ ಎರಡನೇ ಸುತ್ತಿನ ಒಟ್ಟು ಅಂಕಗಳಲ್ಲಿ ಎರಡನೇ ತಂಡ ಕುವೆಂಪು ತಂಡ 30 ಅಂಕಗಳಿಂದ ಮುಂದಿದ್ದಾರೆ. ಚಪ್ಪಾಳೆ ಹೊಡಿದರು. ಮೂರನೇ ಸುತ್ತು ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದು. ಇದು ಮೂರನೇ ತಂಡದಿಂದ ಪ್ರಾರಂಭ ಆಗ್ತದೆ, ನಾಲ್ಕನೇ ತಂಡಕ್ಕೆ ಪಾಸ್ ಕ್ವಶನ್ ಹೋಗ್ತದೆ. ಯಾವುದು ಮೂರನೇ ತಂಡ? ನೇಮಿಚಂದ್ರ ತಂಡದಿಂದ ಪ್ರಾರಂಭ ಆಗ್ತದೆ. ಪ್ರಶ್ನೆ ಹೀಗಿದೆ, ಮಾರಿದತ್ತರಾಜನ ಮಗ ಯಾರು? ಮಾರಿದತ್ತರಾಜನ ಮಗ ಯಾರು? ಕುಸುಮದತ್ತ. ಸರಿ ಉತ್ತರ ಹತ್ತು ಅಂಕ. ನಾಲ್ಕನೇ ತಂಡ ನೇಮಿಚಂದ್ರ ಹಿಂದೂ ಮತ್ತು ರಾಮಾಯಣ ತಂಡಕ್ಕೆ ಪ್ರಶ್ನೆ. ಸರಣಿನಿಂದ ಅರ್ಜುನನು ಯಾರಿಗೆ ವಂದಿಸಿದ? ಸರಿಯಾದ ಉತ್ತರ ಹತ್ತು ಅಂಕ. ಶಿಕ್ಷಕರ ದಿನಾಚರಣೆಯನ್ನು ಎಂದಿನಿಂದ ಆಚರಣೆಗೆ ತರಲಾಯಿತು? ಶಿಕ್ಷಕರ ದಿನಾಚರಣೆಯನ್ನು ಎಷ್ಟನೇ ಇಸುವಿನಿಂದ ಜಾರಿಗೆ ತರಲಾಯಿತು? ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನಾಗಿ ಎಷ್ಟನೇ ಇಸುವಿನಿಂದ ಪ್ರಾರಂಭಿಸಲಾಯಿತು?
ಪಾಸ್ ಮಾಡಿದ್ಯಾ ನಿಮ್ಗೆ ಪಾಸ್ ಆಗಿದೆ ಪ್ರಶ್ನೆ? ತಪ್ಪು ಉತ್ತರ. ಪಾಸ್ ಆಗಿದೆ ಪ್ರಶ್ನೆ, ಒಂದನೇ ತಂಡ ಪಾಸ್ ಆಗ್ತದೆ. ಎರಡನೇ ತಂಡಕ್ಕೆ ಪ್ರಶ್ನೆ ಪಾಸ್ ಆಗಿದೆ. ತಪ್ಪು ಉತ್ತರ. ಮೂರನೇ ತಂಡಕ್ಕೆ ತಪ್ಪು ಉತ್ತರ. ತಪ್ಪು ಉತ್ತರ. ಸರಿಯಾದ ಉತ್ತರ 1962 ಕೊನೆಯ ಸಾಲಿನಲ್ಲಿ ಇದೆ, ಪಠ್ಯಪುಸ್ತಕದ ರಾಧಾಕೃಷ್ಣ ಗದ್ಯ ಪಾಠದ ಕೊನೆಯ ಸಾಲಿನಲ್ಲಿ ಇದೆ. ಮುಂದಿನ ಪ್ರಶ್ನೆ ಯಾರಿಗೆ ನೇರ ಪ್ರಶ್ನೆ? ಈಗ ಯಾರಿಗೆ ಆಯ್ತು ಫಸ್ಟ್ ನಿಮಗೆ, ಸೆಕೆಂಡ್ ನಿಮಗೆ ಕೇಳಿದ್ದೆ. ಈಗ ಯಾರಿಗೆ ಕೇಳಿದ್ರೆ ರಾಧಾಕೃಷ್ಣ ಗೋವಿಂದ ಪೇಟೆ ನಾನು ಗೋವಿಂದ ಪೇಟಣ್ಣ ಕೊಡಗಿನ ಗೌರವ ಮಾತಾಡಕ್ಕೆ ನೇರ ಪ್ರಶ್ನೆ. ಗೋವಿಂದ ಪೈ ಯಾವುದೇ ಉತ್ತರ ಹೇಳಿಲ್ಲ ಮೇಡಮ್, ಜೀರೋ ಹಾಕಿ. ಯಾರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು? ಯಾರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು? ತಪ್ಪು ಉತ್ತರ. ಪೂರ್ಣವಾಗಿ ಉತ್ತರ ಹೇಳೋದು. ವೆಂಕಟೇಶ ಉತ್ತರ ಹೇಳಿದಾನೆ, ಸರಿಯಾದ ಉತ್ತರ. ನಾವು ಅನ್ಕೊಂಡಿರ್ತೀವಿ ಟೀಮ್ ಕ್ಯಾಪ್ಟನ್ ಉತ್ತರ ಹೇಳ್ತಾನೆ ಅಂತ. ನೋಡಿ ವೆಂಕಟೇಶನಿಗೆ ಉತ್ತರ ಹೇಳ್ಬೇಕು ಅನ್ನೋದು ತಡಿಲಿಕ್ಕೆ ಆಗ್ಲಿಲ್ಲ. ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶಕ್ಕೆ ಬಂದರೆ ಅವರು ದೇಶಕ್ಕೆ ಗಂಡಾಂತರ ತರಬಲ್ಲರು. ಈಗ ಒಂದನೇ ತಂಡಕ್ಕೆ ಪ್ರಶ್ನೆ. ಭರತೇಶ ವೈಭವ ಇದು ಯಾರ ಕೃತಿ? ಭರತೇಶ ವೈಭವ ಇದು ಯಾರ ಕೃತಿ? ಸರಿಯಾದ ಉತ್ತರ 10 ಚಪ್ಪಾಳೆ ಹೊಡಿ. ಚೆನ್ನಭೈರಾದೇವಿ, ಚೆನ್ನಭೈರಾದೇವಿಗೆ ಪೋರ್ಚುಗೀಸರು ಯಾವ ಎರಡು ಕಾರಣದಿಂದಾಗಿ ಯುದ್ಧವನ್ನು ಸಾರಲು ಅನುವು ಮಾಡಿಕೊಡಲಾಯಿತು? ಅಥವಾ ಯಾವ ಎರಡು ಕಾರಣಗಳಿಂದ ಪೋರ್ಚುಗೀಸರು ಚೆನ್ನಭೈರಾದೇವಿಯ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ? ಈಗಾಗಲೇ ಪರೀಕ್ಷೆಯಲ್ಲೂ ಕೂಡ ಇದನ್ನು ಬರೆದಿದ್ದೀರಿ. ಸಮಯ ಆಗ್ತಾ ಇದೆ. ವಿಡಿಯೋ ಮೂವ್ ಆಗ್ತಿದ್ದಲ್ಲ. ಪಾಸ್ ಸರ್ ಇಲ್ಲಿ ಪಾಸ್ ಅಲ್ಲ, ಈ ಕಡೆ ಪಾಸ್, ಈ ಕಡೆ ಪಾಸ್. ಹೌದು, ನಿಮಗೆ ಪಾಸ್. ಯಾವ ಎರಡು ಕಾರಣದಿಂದ ಪೋರ್ಚುಗೀಸರು ಯುದ್ಧಕ್ಕೆ ಬರ್ತಾ ಇದ್ದಾರೆ? ನೆಕ್ಸ್ಟ್ ನಿಮಗೆ ಪ್ರಶ್ನೆ. ಈಗ ನೆಕ್ಸ್ಟ್ ಜೋರಾಗಿ ಹೇಳ್ಬೇಕು, ಸೂತ್ರ ಕೇಳಿಸ್ಬೇಕು ಜೋರಾಗಿ. ಇದು ಅಸ್ಪಷ್ಟ ಉತ್ತರ ಇದೆ. ಸ್ಪಷ್ಟ ಉತ್ತರ ಕೊಟ್ರೆ ನಾನು ಪೂರ್ಣಾಂಕವನ್ನ ಕೊಡ್ತೇನೆ, ಇಲ್ಲ ಅಂದ್ರೆ ಅವ್ರಿಗೆ ಅಂಕವನ್ನ ಕೊಡ್ತೇನೆ. ಮುಂದಿನ ತಂಡ ನಿಮಗ್ ಚಾನ್ಸ್ ಇದೆ, ಇವ್ರು ಆದ್ರೆ ತಗೊಂಡ್ಬಿಟ್ಟಿದ್ದಾರೆ. ಪೂರ್ಣ ಉತ್ತರವನ್ನ ಸ್ಪಷ್ಟವಾಗಿ ಹೇಳಿದ್ರೆ ಖಂಡಿತ ನಿಮ್ಗೆ ಈಗ ಅಂಕ ಸಿಗ್ತದೆ. ಯಾವ ಎರಡು ಉದ್ದೇಶಗಳಿಗಾಗಿ ಪೋರ್ಚುಗೀಸ್ ನಾವಿಬ್ಬರು ಯುದ್ಧಕ್ಕೆ ಬರ್ತಾ ಇದ್ದಾರೆ? ಬಟ್ ಚೆನ್ನಭೈರಾದೇವಿಯನ್ನು ಅವರು ಕಪ್ಪ ಕಾಣಿಕೆಯ ಉದ್ದೇಶದಿಂದ ತಗೊಳ್ತಾ ಇಲ್ಲ, ಮುಸಲ್ಮಾನರೊಡನೆ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಂತಹ ತಂಡ ಆರನೇ ತಂಡ, ಇವರಿಗೆ ಪಾಸ್ ಅಂಕ ಹೋಗುತ್ತೆ. ಈಗ ಮೂರನೇ ಸುತ್ತಿನಲ್ಲಿ
ಪಂಪ ತಂಡಕ್ಕೆ 10 ಅಂಕ, ಕುವೆಂಪು ತಂಡಕ್ಕೆ ಯಾವುದೇ ಅಂಕ ಇಲ್ಲ, ನೇಮಿಚಂದ್ರ ತಂಡ 10 ಅಂಕ, ಇಂದುಮತಿ ಲಮಾಣಿ ತಂಡ 10 ಅಂಕ, ಗೋವಿಂದ ಪೈ ತಂಡ ಯಾವುದೇ ಅಂಕ ಗಳಿಸಿಲ್ಲ, ಕೊಡಗಿನ ಗೌರಮ್ಮ ತಂಡ 15 ಅಂಕಗಳನ್ನ ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈಗ ಛಂದಸ್ಸು ಮತ್ತು ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಆರನೇ ತಂಡದಿಂದ ಪ್ರಶ್ನೆ ಅಲ್ಲ, ಒಂದನೇ ತಂಡದಿಂದ ಪಾಸ್ ಆಗುತ್ತೆ, ಸ್ಟಾರ್ಟ್ ಆಗ್ತದೆ, ಎರಡನೇ ತಂಡಕ್ಕೆ ಪಾಸ್ ಆಗ್ತದೆ. ಪ್ರಶ್ನೆ ಹೀಗಿದೆ, ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ನೆಲಕ್ಕೆ ಬಿದ್ದನು. ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ನೆಲಕ್ಕೆ ಬಿದ್ದನು, ಇದರಲ್ಲಿ ಉಪಮಾನ ಯಾವುದು? ಉಪಮಾನ ಪದ ಯಾವುದು? ಸರಿಯಾದ ಉತ್ತರ ಮತ್ತು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯ. ಪ್ರಶ್ನೆ ಎರಡನೇ ತಂಡಕ್ಕೆ, ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು, ಇದರಲ್ಲಿ ಉಪಮೇಯ ಯಾವುದು? ಉಪಮೇಯ ಯಾವುದು? ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ತಪ್ಪು ಉತ್ತರ, ಪಾಸ್ ಆಗಿದೆ. ತಪ್ಪು ಉತ್ತರ, ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು, ಇದರಲ್ಲಿ ಉಪಮೇಯ ಯಾವುದು? ನೆಕ್ಸ್ಟ್ ನೆಕ್ಸ್ಟ್ ಉಪಮೇಯ ಯಾವುದು? ನೆಕ್ಸ್ಟ್ ತಪ್ಪು ಉತ್ತರ. ನೆಕ್ಸ್ಟ್ ನೆಕ್ಸ್ಟ್ ಯೂನಿಟ್ ಪಾಸ್ ಆಗಿದೆ. ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು, ಉಪಮೇಯ ಯಾವುದು? ತಪ್ಪು ಉತ್ತರ, ಇದರಲ್ಲಿ ಉಪಮೇಯ ಲುಪ್ತವಾಗಿದೆ. ಸರಿಯಾದ ಉತ್ತರ, ಇದಕ್ಕೆ ರೈಲ್ವೆ ಕಂಪಾರ್ಟ್ಮೆಂಟ್ ಅಂತ ಬರೆಯುತ್ತದೆ. ಲುಪ್ತವಾಗಿದೆ ರೈಲ್ವೆ ಕಂಪಾರ್ಟ್ಮೆಂಟ್ ಅನ್ನ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ಹೌದಾ? ಕ್ವಶನ್ ಅಲ್ಲಿ ಉಪಮೇಯ ಇಲ್ಲ ಅಂದ್ರೆ ಪಾಠವನ್ನ ಕೇಳಿದವರು ಉಪಮೇಯವನ್ನ ಲುಪ್ತ ಮಾಡಿದ್ದಾರೆ ಅಂತ ಬರೆದು ಬ್ರಾಕೆಟ್ ಅಲ್ಲಿ ಬರೆಯಬೇಕು. ಇದು ಅಲಂಕಾರದ ನಿಯಮ. ನೆಕ್ಸ್ಟ್ ಪ್ರಶ್ನೆ ಯಾವಾಗೆ ನಿಮ್ಗಾಯ್ತಲ್ಲ, ನೇರ ಪ್ರಶ್ನೆ ನಿಮ್ಗಾಗಿದ್ದ. ಮೂರನೇ ತಂಡಕ್ಕೆ ನೇರ ಪ್ರಶ್ನೆ, ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? ಒಂದ್ ನಿಮಿಷ ಟೈಮ್ ಇದೆ. ಒಟ್ಟು ಮಾತ್ರೆಗಳು, ನನ್ನ ಗಣಗಳು ಕೇಳ್ತಾ ಇಲ್ಲ, ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? ಸಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? ಪಾಸ್ ಆಗ್ತದೆ. ತಪ್ಪು ಉತ್ತರ, ತಪ್ಪು ಉತ್ತರ, ತಪ್ಪು ಉತ್ತರ. ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಬೇಗ ಹೇಳ್ಬೇಕು. ತಪ್ಪು ಉತ್ತರ, ನಲವತ್ತೆಂಟು. ತಪ್ಪು ಉತ್ತರ, ಸರಿಯಾದ ಉತ್ತರ 64. ನೀವು ಕೇವಲ 2 ಸಾಲನ್ನು ಲೆಕ್ಕ ಹಾಕಿದ್ರಿ. ಕಂದ ಪದ್ಯ ಅಂದ್ರೆ ಎಷ್ಟು ಸಾಲ? 4. ಪರೀಕ್ಷಾ ದೃಷ್ಟಿಯಿಂದ 2 ಸಾಲ ಅಷ್ಟೇ ಕೊಟ್ಟಿರ್ತೀವಿ, 4 ಸಾಲನ್ನು ನೀವು ಪರಿಗಣನೆ ಕೇಳಿಕೊಳ್ಳಿ. ನೆಕ್ಸ್ಟ್ ನೇರ ಪ್ರಶ್ನೆ ನಿಮಗೆ, ಪ್ರಶ್ನೆ ಹೇಗಿದೆ? ನ ಜ ಭ ಜ ಜ ಜ ರ, ನ ಜ ಭ ಜ ಜ ಜ ರ, ಈ ಅಕ್ಷರ ವಿನ್ಯಾಸವನ್ನು ಹೊಂದಿರುವ ವೃತ್ತ ಛಂದಸ್ಸು ಯಾವುದು? ನ ಜ ಭ ಜ ಜ ಜ ರ ಎಂಬ ಅಕ್ಷರ ವಿನ್ಯಾಸವನ್ನು ಹೊಂದಿರುವ ವೃತ್ತ ಛಂದಸ್ಸು ಯಾವುದು? ಮಾತಾಡಿ. ತಪ್ಪು ಉತ್ತರ, ಪಾಸ್ ಕ್ವಶನ್ ನಿಮ್ಗೆ, ಬೇಗ ಹೇಳ್ಬೇಕು, ಪಾಸ್ ಆಗ್ತದೆ. ಜೋರಾಗಿ ಹೇಳ್ಬೇಕು ಉತ್ತರ. ಚಂಪಕ ಮಾಲೆ, ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಿಮ್ಗೆ, ಗೀಜುಗಳ ಗೂಡುಗಳು ತೂಗುವ
ಸಬ್ಬು. ಇದರಲ್ಲಿ ಉಪಮಾನ ಯಾವುದು? ಈಜುಗಳ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತುಂಬಾಡುತ್ತಿದ್ದವು, ಉಪಮಾನ ಯಾವುದು? ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ, ಅಲಂಕಾರ ಛಂದಸ್ಸಿನ ಕೊನೆಯ ಪ್ರಶ್ನೆ. ಸೀತೆಯ ಮುಖ ಕಮಲದಂತೆ ಅರಳಿತು. ಕ್ಷಮಿಸಿ, ಸೀತೆಯ ಮುಖ ಕಮಲ ಅರಳಿತು, ಇದು ಯಾವ ಅಲಂಕಾರ? ಸರಿಯಾದ ಉತ್ತರ 10 ಅಂಕ. ಈಗ ಕಂಠಪಾಠದ ಪದ್ಯಗಳನ್ನ ಹಾಡುವಂತಹ ಒಂದು ಸುದ್ದು. ಇದು 6ನೇ ಕಂಠದಿಂದ ಪ್ರಾರಂಭ ಆಗ್ತದೆ. 4 ಗಿರಿಯ ಪದ್ಯದ ಕಂಠಪಾಠದ ಪದ್ಯ ಯಾವುದು? ಆ ಪದ್ಯದ ಕನಿಷ್ಠ 3ರಿಂದ 4 ಸಾಲುಗಳನ್ನ ರಾಗಬದ್ಧವಾಗಿ ನಿಮ್ಮ ತಂಡದ ಯಾರಾದರೂ ಒಬ್ಬರು ಹಾಡಬಹುದು. ಯಾರಾದರೂ ಹಾಡಬಹುದು, ಇರೋದೇ 3 ಪದ್ಯ. ಯಾವ ಪದ್ಯವನ್ನಾದರೂ ಹಾಡಬಹುದು. ನಾನು ಪದ್ಯದ ಹೆಸರನ್ನ ಹೇಳ್ತೇನೆ, ಅರ್ಥ ಆಯ್ತಾ? ಆ ಪದ್ಯವನ್ನ ನೀವು ಹಾಡಬೇಕು. ನಿಮಗೆ ಆಯ್ಕೆಗಳನ್ನ ಒಂದು ಚೀಟಿ ಬರೆದು ಹಾಕ್ತೇನೆ, ಆ ಚೀಟಿಯಲ್ಲಿ ಸಿಕ್ಕ ಪದ್ಯವನ್ನ ನೀವು ಹಾಡಬೇಕು. ಚೀಟಿ ತಗೊಳ್ಳಿ, ಅದರಲ್ಲಿ ಬರೋ ಪದ್ಯವನ್ನ ನೀವು ರಾಗಬದ್ಧವಾಗಿ ಹಾಡಬೇಕು. ಪದ್ಯ ಬಲಿಯ ನಿಂತೋಣೆ. ತಪ್ಪಿಲ್ಲದೆ ಹೇಳಿದ್ರು ಕೂಡ ಸಾಕು, ಬಲಗನ್ನ ಪದ್ಯಗಳನ್ನ ಸ್ಪಷ್ಟವಾಗಿ ಹೇಳಿದ್ರೆ ಸಾಕು. ಬೇಗ ತಪ್ಪು, ಸ್ಪಷ್ಟತೆ ಇಲ್ಲ. ಈಗ ನಾವು 6ನೇ ತಂಡಕ್ಕೆ ಹೋಗ್ತೇವೆ. ಪಾರಿವಾಳ ಪದ್ಯ ಸಿಕ್ಕಿದೆ. ಕಂಠಪಾಠದ ಪಾರಿವಾಳ ಪದ್ಯದ ಯಾವುದಾದರೂ 3 ಸಾಲುಗಳನ್ನು ಹಾಡಬೇಕು. ಅದು ಕಂಠಪಾಠದ ಪದ್ಯವೇ ಆಗಿರಬೇಕು. ಬೇಗ ಹೇಳಬೇಕು, ನಾನು ಪಾಸ್ ಕೊಡ್ತೇನೆ ಟೈಮ್ ಆಯ್ತು. ಕೊಡಿ ಮೇಡಮ್, ಅಸ್ಪಷ್ಟತೆ ಇದೆ, ತಪ್ಪಿದೆ, ಹಗಲು ಹಗಲು ಎಲ್ಲ ತಪ್ಪಿರೋದ್ರಿಂದ 5 ಅಂಕಗಳು. ಈಗ ನಿಮಗೆ ಪ್ರಶ್ನೆ, ಹೇಗೆ ತಗೊಳ್ಳಿ? ಮತ್ತೆ ಪಾರಿವಾಳ ಪದ್ಯ
ಹತ್ತು ಅಂಕಗಳು. ಹೊಸ ಹಾಡು ಬಡಿ ಬೇಗ ಬೇಗ ಹಾಡ್ಬೇಕು. ಹೊಸ ಹಾಡು ಸರಿ ಉತ್ತರ ಹತ್ತು ಅಂಕ. ಎರಡನೇ ಕಾರಕ್ಕೂ ಹೋಗಿ ಪ್ರಶ್ನೆ ಕಾರ ಮುಗಿಸಿ ಎರಡನೇ ಕಾರ ಬೇಗ ತಗೊಳ್ಳಿ. ಯಾರು ಟೀಮ್ ಕ್ಯಾಪ್ಟನ್ ಪಟ್ಟ ಅಂತ ತಗೋಬೇಕು. ಹೊಸ ಹಾಡು ಹೊಸ ಹಾಡು ಮುಂದೆ ಸಿಕ್ಕಿದೆ. ಭಾವನೆಯ ಅಷ್ಟೇ ಭಾವನೆಗಳ ಅಂತ ಸೇರಿಸಿದ್ರಿ. ಐದಂಕ ಕೂತ್ಕೊಳ್ಳಿ. ಎಲ್ರಿಗೂ ಮುಗಿತಲ್ಲ ಒಂದು ರೌಂಡು. ಈಗ ಸಂದರ್ಭ ಅಥವಾ ಚಿತ್ರ ಸುತ್ತು ಅಂತ ಇದೆ. ನಾವು ಚಿತ್ರ ಸುತ್ತನ್ನು ಆಯ್ಕೆ ಮಾಡ್ಕೊಳ್ಳೋಣ. ನಾನು ನಿಮಗೆ ಕೆಲವು ಕವಿಗಳ ಚಿತ್ರವನ್ನು ತೋರಿಸಿದ್ದೇನೆ. ಆ ಕವಿ ಯಾರೆಂಬುದನ್ನ ನೀವು ಪತ್ತೆ ಹಚ್ಚಬೇಕು. ಅರ್ಥ ಆಯ್ತಾ? ಹಾ, ಶೀಟ್ಗಳನ್ನ ನೀವೇ ತಗೊಳ್ತೀರಾ, ನಾನೇನ್ ಕೊಡೋದಿಲ್ಲ. ಇದ್ರಲ್ಲಿ ಒಂದು ಶೀಟ್ ಕಳ್ಕೊತೀರಿ, ಅದರಲ್ಲಿರೋ ಕವಿಯನ್ನ ನೀವೇ ಪತ್ತೆ ಹಚ್ಚಿ. ಚಿತ್ರ ಹೀಗಿದೆ, ಬಹಳ ಚೆನ್ನಾಗಿ ನೋಡಿದ ತಕ್ಷಣ ಹೇಳ್ಬಿಟ್ರು ಡಾಕ್ಟರ್ ರಂಗನಾಥ. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ಪ್ರಶ್ನೆ, ಇವುಗಳಲ್ಲಿ ಒಂದನ್ನ ತಗೊಳ್ಳಿ. ಚಿತ್ರ ತೋರಿಸಿ, ಚಿತ್ರ ತೋರಿಸಿ. ಸರಿಯಾದ ಉತ್ತರ ಸಾಸಿ ಮರಳಯ್ಯ. ಚಿತ್ರವನ್ನ ಗಮನಿಸಿ, ಕರೆಕ್ಟ್ ಇದೆ. ಚಿತ್ರವನ್ನ ಫಸ್ಟ್ ತೆಗೆದ ತಕ್ಷಣ ಎಲ್ಲರಿಗೂ ತೋರಿಸಿ, ಆಮೇಲೆ ನೀವು ನೋಡಿ, ಆಮೇಲೆ ಹೇಳಬೇಕು. ಓಕೆನಾ? ಇದನ್ನ ಇಟ್ಕೊಂಡಿರಿ. ನಿಮಗೆ ನೇರ ಪ್ರಶ್ನೆ ತಗೊಳ್ಳಿ. ತೋರಿಸ್ಬೇಕು, ತೋರಿಸ್ಬೇಕು. ಫಸ್ಟ್ ತೋರಿಸಿ, ಎಲ್ರಿಗೂ ತೋರಿಸಿ. ಸುಮ್ಮನಿರ್ಬೇಕು, ಪಾಸ್ ಆದ್ರೆ ನೀವ್ ಹೇಳ್ಬೋದು. ಸುಮ್ಮನಿರ್ಬೇಕು. ಸರಿಯಾದ ಉತ್ತರ ಸುಬ್ಬಣ್ಣ. ಚಿತ್ರ ಹೀಗಿದೆ, ಎಲ್ಲರೂ ಗಮನಿಸಿ. ನೀವು ಕೊಟ್ಟಿದ್ದು ಯಾರ ಉತ್ತರ? ಎಂ ಗೋವಿಂದ ಪೈ. ಸರಿಯಾದ ಉತ್ತರ. ಈಗ ನಾವು
ಅಂತಿಮ ಸುತ್ತಿಗೆ ಎಲ್ಲ ಮುಗಿಸಿದ್ದೇವೆ. ಈಗ ಅಂತಿಮವಾಗಿ ಒಟ್ಟು ಅಂಕಗಳು ಎಷ್ಟು ಬಂದಿದೆ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಈಗಾಗಲೇ ನಮ್ಮ ಅಂಕವನ್ನು ದಾಖಲು ಮಾಡಿರುವ ಶಿಕ್ಷಕರು ಒಟ್ಟು ಅಂಕವನ್ನ ನಿಮ್ಮೆಲ್ಲ ರೈತರಿಗೆ ಬೋರ್ಡ್ ಮೇಲೆ ತೋರಿಸ್ತಾ ಇದ್ದಾರೆ. ಗಮನಿಸಿ, ಒಂದ್ಸರಿ ನೀವು ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ತಂಡದ ಅಂಕವನ್ನ. ಯಶಸ್ವಿಗೊಳಿಸಿದೆ ಅಂತ ಹೇಳ್ತಾ ಇವತ್ತಿನ ಚಟುವಟಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.